ಸಂಭ್ರಮಿ ಗುಲ್ಬರ್ಗ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗ ದೇವಾನಂದ್ ಸಾರಿ ಸೆಂಟರ್ ಗುಣಮಟ್ಟಕ್ಕೆ ಹೆಸರು ಲಗೇಜ್ ಶಾಪಿಂಗ್ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗ ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್ ಹಬ್ಬಗಳು ಮದುವೆ ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್ ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್ ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್ ಪ್ಯೂರ್ ಉಪ್ರಾ ಸಿಲ್ಕ್ ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್ ಪ್ಯೂರ್ ಧರ್ಮಾವರಂ ಸಿಲ್ಕ್ ಪ್ಯೂರ್ ಜೂಟ್ ಸಿಲ್ಕ್ ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್ ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್ ಸಾಂಪ್ರದಾಯಿಕ ಮೆರುಗು ನೀಡುವ ಇಳ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸುಬ್ ಮಾರ್ಕೆಟ್ ಕಲಬುರಗಿ ದೂರವಾಣಿ 08472261529 ಲಗೇಜ್ ಶಾಪಿಂಗ್ The biggest multi-brand luggage showroom in North Karnataka is now in your city, Gulbarga. Authorized dealers for VIP, Alpha, Skybags, Aristocrat, Fast Track, Wildcraft, Bagit, Caprese, Victorinox, etc. Luggage Shoppe provides airbags, trolleys, suitcase, briefcase, school bags, college bags, document bags, cash bags, wallets, tiffin bags, etc. Ladies office bags, ladies handbags, clutches, ladies laptop bags, imported ladies handbags and bridal collection. Accessories like cosmetic pouch, toiletry kit, money belt, passport holder, etc. One-stop destination for luggages. Visit Luggage Shoppe, VV Sangh Shopping Complex, opposite Veterinary Hospital, Sedam Road, Gulbarga. Contact number 08472-236-333 or 97421-36333. ನಮಸ್ಕಾರ ಸ್ಥಳೀಯ ಸುದ್ದಿ ವಾಹಿನಿ ಇನ್ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ ಮೊದಲಿಗೆ ಮುಖ್ಯಾಂಶಗಳು ಸಂಬಳ ನೀಡದೇ ಇದ್ದಕ್ಕೆ ಇಎಸ್ಐಸಿ ಸಿಬ್ಬಂದಿಗಳಿಂದ ಆಸ್ಪತ್ರೆ ಆವರಣದಲ್ಲಿ ಪ್ರತಿಭಟನೆ ಅಕ್ರಮ ಪಶು ಸಾಗಾಣಿಕೆಯಲ್ಲಿ ಪೊಲೀಸರ ಕೈವಾಡ ರಾಮಸೇನಾ ಕರ್ನಾಟಕ ಕಾರ್ಯಕರ್ತರ ಆರೋಪ ಶಾಸಕಿ ಮಾತಿಗೂ ಬೆಲೆ ನೀಡದೆ ವೈನ್ ಶಾಪ್ ತೆರೆಯಲು ಅನುಮತಿ ನೀಡಿರುವ ಅಬಕಾರಿ ಆಯುಕ್ತರ ವಿರುದ್ಧ ಶಿವಶಕ್ತಿ ಬಡಾವಣೆಯ ನಿವಾಸಿಗಳಿಂದ ಪ್ರತಿಭಟನೆ ಈಗ ವಾರ್ತೆಗಳ ವಿವರ
ಇಎಸ್ಐಸಿ ಆಸ್ಪತ್ರೆಯಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗಳ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಸಿಬ್ಬಂದಿಗಳು ಇಂದು ಆಸ್ಪತ್ರೆ ಆವರಣದಲ್ಲಿ ಪ್ರತಿಭಟನೆ ನಡೆಸಿದರು. ನಂತರ ಮಾತನಾಡಿದ ಆಸ್ಪತ್ರೆ ಸಿಬ್ಬಂದಿ ನಿರ್ಮಲಾ, ಎರಡೂವರೆ ವರ್ಷಗಳಿಂದ ಇಲ್ಲಿ ಕೆಲಸ ಮಾಡುತ್ತಿದ್ದು ಮೊದಲನೇ ವರ್ಷ ಮಾತ್ರ ಸರಿಯಾಗಿ ಸಂಬಳ ನೀಡಿದ್ದಾರೆ ಎಂದು ದೂರಿದರು. ಬೇರೆ ಕಡೆ ಎಲ್ಲ 30 ದಿವಸದ ಪಗಾರ 30 ದಿವಸ ಕೊಡ್ತಾರೆ, ನಮಗೆ ಕೊಡೋದು ಬರೀ ಡೈಲಿ ವೇಜಸ್ 24 ದಿವಸದ ಮಾತ್ರ ಸ್ಯಾಲ್ರಿ ಕೊಡ್ತಾರೆ. ತಿಂಗಳ ಸ್ಯಾಲ್ರಿ ಆಗಬೇಕು, ನಾವು ಕರೆಕ್ಟ್ ಟೈಮ್ ಡ್ಯೂಟಿಗೆ ಬರೋದು ಮಾತ್ರ, ಬಟ್ ಸ್ಯಾಲ್ರಿ ಮಾತ್ರ ಕರೆಕ್ಟ್ ಕೊಡ್ತಾ ಇಲ್ಲ ಯಾರು. ನಮಗೆ ಬೇಡಿಕೆ ಅಂದರೆ ನಮ್ಗೆ ಒಂದು ವರ್ಷದಿಂದ ಇನ್ಕ್ರಿಮೆಂಟ್ ಅಂತ ಏನಿಲ್ಲ, ಪಿ ಎಫ್ ಕಟ್ ಮಾಡ್ತಾರೆ. ಎರಡು ನಮ್ಮದೇ, ಒಂದು ಎ ಸೆ ಕಟ್ ಮಾಡಬೇಕು, ಒಂದು ನಮ್ಮದು. ನಮ್ಮ ಗುತ್ತಿಗೆ ಅದರ ಮೇಲೆ ಬರೀ ನಮ್ಮದು ಎರಡು ಪಿ ಎಫ್ ನಮ್ಮದೇ ಕಟ್ ಮಾಡ್ತಾರೆ. ಪಿ ಎಫ್ ನಂಬರ್ ಇನ್ನೂ ಕೊಟ್ಟಿಲ್ಲ. ಇ ಎಸ್ ಎ ನಾವು ಇ ಎಸ್ ಎ ಕಟ್ ಆಗುತ್ತೆ, ಅದ್ರ ಬೆನಿಫಿಟ್ ಏನು ಸಿಗ್ತಾ ಇಲ್ಲ ನಮಗೆ. ನಾವು ಎಲ್ಲರೂ ಕೂಡಿ 500 ಜನ ಇದ್ದೀವಿ. ನಾವು ಎಲ್ಲ ಎಕ್ಸ್ರೇ, ಇ ಸಿ ಜಿ ಮತ್ತು ಫಾರ್ಮಸಿ, ಯಾರಿಗೂ ಸ್ಯಾಲ್ರಿ ಬರ್ತಾ ಇಲ್ಲ. ಒಂದು ವರ್ಷದಿಂದ ನಾವು ಇದೇ ಯಾರಿಗೆ ಕೇಳಬೇಕು ಅಂತಾರೆ. ಭಿಕ್ಷುಕರಾಗಿದ್ದೀವಿ ನಾವು, ಮನೆ ಮನೆ ಹೆಂಗ್ ಅಡ್ಡಾಡ್ತೀವಿ. ಮತ್ತೋರ್ವ ಸಿಬ್ಬಂದಿ ಶಂಕರ್ ಮಾತನಾಡಿ, ಗುತ್ತಿಗೆ ಪಡೆದ ಶ್ರೀ ಉದ್ಯೋಗ ಎಂಟರ್ಪ್ರೈಸಸ್ನ ಯಾವುದೇ ಶಾಖೆ ನಗರದಲ್ಲಿಲ್ಲ, ಹಾಗಾಗಿ ಆಸ್ಪತ್ರೆ ಆವರಣದಲ್ಲಿ ಧರಣಿ ನಡೆಸುತ್ತಿದ್ದೇವೆ, ಹಾಗೂ ಪ್ರತಿ ತಿಂಗಳು ಸಂಬಳ ಸರಿಯಾಗಿ ನೀಡುತ್ತಿಲ್ಲ ಎಂದು ದೂರಿದರು. ನೀವು ನಮ್ಮ ವರ್ಕರ್ಸ್ ಅಲ್ಲ, ನೀವೇನು ಮಾಡೋದು ನಿಮ್ಮ ಏಜೆನ್ಸಿ ಕೇಳ್ಕೊಳ್ಳಿ ಅಂತಂತಾರೆ. ನಾವು ಕೆಲಸ ಮಾಡೋದಿಲ್ಲಿ, ನಾವು ಬೆಂಗಳೂರಿಗೆ ಹೋಗ್ಬೇಕು ಸ್ಟ್ರೈಕ್ ಮಾಡೋಕ್ಕೆ. ಈಗ ಈ ಕಾಂಟ್ರಾಕ್ಟ್ ಕೊಟ್ಟಿದ್ರೆ ಒಂದು ವೇಳೆ ಡಿ ಡಿ ಥ್ರೂನೇ ಕೊಡ್ತಾರಲ್ಲ ಅವರು, ಏನು ಎಂಟರ್ಪ್ರೈಸಸ್ ಅವ್ರು ಡೈರೆಕ್ಟ್ ಇಲ್ಲಿಗೆ ಬರ್ತಾರೆ. ಸೊ ಅದಕ್ಕೋಸ್ಕರ ನಾವೇನು ಸ್ಟ್ರೈಕ್ ಮಾಡೋದು, ನಾವು ಇಲ್ಲಿ ಕೆಲಸ ಮಾಡ್ತೀವಿ, ಇಲ್ಲಿ ಸ್ಟ್ರೈಕ್ ಮಾಡ್ತೀವಿ. ಅದನ್ನು ಬಿಟ್ಟು ನೀವು ಮನೆಗೆ ಹೋಗಿ ಅಂತ ಪೊಲೀಸರು ಕರೆಸ್ತೀವಿ ಅಂತ ಏನು ಧಮಕಿ ಹಾಕ್ತಾರೆ ಇವರು ಪೊಲೀಸರು ಕರೆಸಲಿಕ್ಕೆ? ನಾವು ಕೆಲಸ ಎಲ್ಲಿ ಮಾಡ್ತಾ ಅಲ್ಲೇ ಸ್ಟ್ರೈಕ್ ಮಾಡಬೇಕಾಗ್ತದಲ್ಲ. ಮತ್ತೆ ನಮಗೆ ಪಿ ಎಫ್ ESI ಖಾಲಿ ನಂಬರ್ ಕೊಟ್ಟಿದ್ದಾರೆ, ಅದು ಚಲಾವಣೆಯಲ್ಲಿ ಇಲ್ಲ. ನಾವು ಎಲ್ಲಾದರೂ ಎಮರ್ಜೆನ್ಸಿಯಲ್ಲಿ ಏನಾದರೂ ಹೆಲ್ತ್ ಕಾರ್ಡ್ ಏನಾದರೂ ನಮಗೆ ಫೆಸಿಲಿಟಿ ಹೆಲ್ತ್ ಬಗ್ಗೆ ಬೇಡಬೇಕಂದ್ರೆ ಅದು ನಂಬರ್ ಚಲಾವಣೆ ಇಲ್ಲ. ನಾವೇನು ಮಾಡಬೇಕು, 2 ವರ್ಷದಿಂದ ಇದೇ ಆಗ್ತಾ ಇದೆ, ಪ್ಲಸ್ ಮಂತ್ಲಿ ಪೇಮೆಂಟ್ ಆಗಲ್ಲ. ನಾವು ಏನಾದರೂ ನ್ಯಾಯ ನಂತರ ಶ್ರೀ ಉದ್ಯೋಗ ಎಂಟರ್ಪ್ರೈಸಸ್ನ ಅಕೌಂಟ್ಸ್ ಮ್ಯಾನೇಜರ್ ಮಾತನಾಡಿ, 2 ತಿಂಗಳುಗಳಿಂದ ವೇತನ ಬಿಡುಗಡೆಯಾಗಿಲ್ಲ, ಮೇಲಾಧಿಕಾರಿಗಳಿಗೆ ಇದರ ಬಗ್ಗೆ ತಿಳಿಸಿದ್ದು 2 ದಿನಗಳಲ್ಲಿ ಎಲ್ಲಾ ಸಿಬ್ಬಂದಿಗಳ ವೇತನ ಬಿಡುಗಡೆಯಾಗುತ್ತದೆ ಎಂದು ತಿಳಿಸಿದರು. ಶ್ರೀ ಉದ್ಯೋಗ ಎಂಪ್ಲಾಯಿ, ನನಗೆ ಆಕ್ಚುಲಿ ESI ಮೆಡಿಕಲ್ ಹಾಸ್ಪಿಟ್ಲಿಂದ ಇಲ್ಲಿವರೆಗೂ ಜೂನ್ದು ಪೇಮೆಂಟ್ ಆಗಿಲ್ಲ. ಹೌದು, ಇಲ್ಲ ಸರ್, ಯಾವುದು ಬಂದಿಲ್ಲ. ಆ್ಯಕ್ಚುಲಿ ನನಗೆ ಮೇನ್ ಆಫೀಸ್ ಇಲ್ಲ, ಆಫೀಸಿಂದ ಪೇಮೆಂಟ್ ಆಗಿಲ್ಲ, ಹಂಗಾಗಿ ನನಗೆ ಹುಡುಗರಿಗೆ ಇನ್ನೂ ಸ್ಯಾಲ್ರಿ ಆಗಿಲ್ಲ ಸರ್. 2 ತಿಂಗಳಿಂದ. ಕಲಬುರಗಿ ಜಿಲ್ಲೆಯ ಹಲವೆಡೆ ಪ್ರಾಣಿ ವಧೆ ಹಾಗೂ ಹಿಂಸೆ ತಡೆಯುವಂತೆ ಆಗ್ರಹಿಸಿ ರಾಮಸೇನೆ ಕರ್ನಾಟಕದ ಕಾರ್ಯಕರ್ತರು ಇಲ್ಲಿನ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ನಂತರ ಪ್ರತಿಭಟನೆಯನ್ನುದ್ದೇಶಿಸಿ ಮಾತನಾಡಿದ ಸಂಘಟನೆಯ ಮುಖ್ಯಸ್ಥ ಶೀತಲ್ ಜೈನ್, ಕೇಂದ್ರ ಸರ್ಕಾರದ ಅನುಮೋದನೆ ಇದ್ದರೂ ಪ್ರಾಣಿ ವಧೆ ಅನಧಿಕೃತವಾಗಿ ನಡೆಯುತ್ತಿದೆ, ಇದರ ಬಗ್ಗೆ ಯಾವುದೇ ಅಧಿಕಾರಿಗಳು ಕ್ರಮ ಕೈಗೊಳ್ಳದೆ ಇರುವುದು ಖಂಡನೀಯ, ಹಾಗೂ ಪರವಾನಗಿ ಇಲ್ಲದೆ ಕಸಾಯಿ ಖಾನೆಗಳನ್ನು ಚಲಾಯಿಸುತ್ತಿರುವವರ ಮೇಲೆ ಕಾನೂನು ಅಡಿಯಲ್ಲಿ ಕ್ರಮ ತೆಗೆದುಕೊಂಡು ಪ್ರಾಣಿ ವಧೆ ಹಾಗೂ ಹಿಂಸೆ ತಡೆ ಕಾಯ್ದೆಯನ್ನು ಪರಿಶೀಲಿಸಬೇಕಾಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದರು. ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ಮಾಂಸದ ಅಂಗಡಿಗಳು ಎಲ್ಲೆಲ್ಲಿ ತಲೆಯತ್ತಾ ಇದ್ದಾವೆ, ಮತ್ತು ಗೋ ಹತ್ಯೆ ತಡೆ ಕೇಂದ್ರ ಸರ್ಕಾರ ಇದು ಇದ್ದರೂ ಯಾವುದೇ ರೀತಿಯಿಂದ ಇಲ್ಲಿ ಇಂಪ್ಲಿಮೆಂಟ್ ಆಗ್ತಾಯಿಲ್ಲ ಈ ಕ್ಷೇತ್ರದಾಗ. ಮತ್ತು ಇಲ್ಲಿಗಲ್ಲಾಗಿ ಗೋ ಸಾಗಾಣಿಕೆ ನಡೀತಾ ಇದೆ. ಅಂಥವೆಲ್ಲ ಎಲ್ಲ ಪೊಲೀಸರು ಕುಮ್ಮಕ್ಕೂ ಹಾಗೂ ಜಿಲ್ಲಾಧಿಕಾರಿಗಳ ಯಾವ ಸಂಬಂಧಪಟ್ಟ ಅಧಿಕಾರಿಗಳ ನೇತೃತ್ವದಲ್ಲಿ ಇವೆಲ್ಲ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮತ್ತು ಇವಕ್ಕೆಲ್ಲ ಒಂದು ವ್ಯವಸ್ಥಿತವಾಗಿ ಕಾರ್ಯತಂತ್ರ ನಡೆಸ್ಕೇಸಿಂದ ಇಲ್ಲಿಗಲ್ಲಾಗಿ ಸಾಗಾಣಿಕೆ ನಡೀತಾ ಇದೆ. ಅವೆಲ್ಲ ತಡೆದ್ರು ಅಂತಂದ್ರೆ ಮಾಬ್ ಲಿಂಚಿಂಗ್ ಅಂತೇಳಿ ಇಶ್ಯೂ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೆ 1 ತಿಂಗಳು ನಾವು ರಾಜ್ಯ ಸರ್ಕಾರದಿಂದ ಜಿಲ್ಲಾಧಿಕಾರಿಗಳಿಗೆ ಒಂದು ಮೆಮೊರಾಂಡಮ್ ಕೊಡ್ತಾ ಇದ್ದೀವಿ.
ಈ ವಿಷಯದ ಮೇಲೆ ಇಲ್ಲಿ ಒಂದು ವೇಳೆ ಮಾಬ್ ಲಿಂಚಿಂಗು ಅಂತ ಇಶ್ಯೂ ಮಾಡಿದ್ರೆ ಅಂತಂದ್ರೆ ಅದಕ್ಕೆ ಗಂಭೀರ ಪರಿಣಾಮ ಇದು ಆಗುತ್ತೆ. ಮತ್ತು ಇಶ್ಯೂ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಹಿಂದೂ ಮುಸ್ಲಿಮು ಯಾವುದೇ ಒಂದು ಲೀಗಲಾಗಿ ಪ್ರೊಸೆಸ್ ಕೇಳ್ತಾ ಇದ್ದಾರೆ, ಹಿಂದೂ ಮುಸ್ಲಿಂ ಅಂತ ಇಶ್ಯೂ ಮಾಡ್ತಾ ಇದ್ದಾರೆ. ಇಂಥ ಕೃತ್ಯಗಳನ್ನು ಮೊದಲು ತಡಿಬೇಕು. ಪೊಲೀಸ್ ಇಲಾಖೆ ಈ ಒಂದು ಕೃತ್ಯದ ಭಾಗಿಯಾಗಿ ಕಾರ್ಯ ನಡೆಸೋದಂತ ನಮಗೆ ಇದು ಇನ್ಫಾರ್ಮೇಷನ್ ಇದೆ, ಮತ್ತು ಸಂಬಂಧಪಟ್ಟ ಕೆಲವೊಂದು ದಾಖಲೆಗಳಿದ್ದಾವೆ. ಮತ್ತು ಅವರು ಪೊಲೀಸ್ ಇಲಾಖೆಯವರು ಇವ್ರ ಮೇಲೆ ಕ್ರಮ ತೆಗೆದುಕೊಳ್ಳದೇ ಇದ್ದಲ್ಲಿ ಮುಂದಿನ ದಿನ ನಮ್ಮ ಕಾರ್ಯಕರ್ತರ ರೂಢಿಗಳ ಕೇಸ್ ಕೆಲಸ. ಈ ಸಂದರ್ಭದಲ್ಲಿ ಸಂಘಟನೆಯ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಗರದ ಶಿವಶಕ್ತಿ ಬಡಾವಣೆಯ ವಾರ್ಡ್ ನಂಬರ್ 23ರಲ್ಲಿ MSIL ಸಂಸ್ಥೆಯವರಿಗೆ ವೈನ್ ಶಾಪ್ ತೆರೆಯಲು ಅವಕಾಶ ನೀಡಬಾರದೆಂದು ಅಂಬೇಡ್ಕರ್ ದಲಿತ ಸೇನೆ ಕಾರ್ಯಕರ್ತರು ಇಲ್ಲಿನ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಮಾಜಿ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಹಾಗೂ ಹಾಲಿ ಶಾಸಕಿ ಖನಿಜಾ ಪಾತಿಮಾ ಅವರಿಗೆ ಬಡಾವಣೆಯ ನಿವಾಸಿಗಳು ಈ ಹಿಂದೆ ವೈನ್ ಶಾಪ್ ತೆರೆಯಲು ಅನುಮತಿ ನೀಡಬಾರದೆಂದು ಬಡಾವಣೆಯ ನಾಗರಿಕರು ಮನವಿ ಪತ್ರ ಸಲ್ಲಿಸಿದ್ದು, ಶಾಸಕಿ ಖನಿಜಾ ಪಾತಿಮಾ ಅವರು ಆ ಸ್ಥಳದಲ್ಲಿ ವೈನ್ ಶಾಪ್ ತೆರೆಯಲು ಅನುಮತಿ ನೀಡಬಾರದೆಂದು ಅಬಕಾರಿ ಆಯುಕ್ತರಿಗೆ ಪತ್ರ ಬರೆದಿದ್ದಾರೆ. ಆದರೂ ಸಹ ಶಿವಶಕ್ತಿ ಬಡಾವಣೆಯ ವಾರ್ಡ್ ನಂಬರ್ 23ರಲ್ಲಿ MSIL ಸಂಸ್ಥೆಯವರಿಗೆ ವೈನ್ ಶಾಪ್ ತೆರೆಯಲು ಅನುಮತಿ ನೀಡಲಾಗಿದೆ ಎಂದು ತಮ್ಮ ಗಮನಕ್ಕೆ ಬಂದಿದ್ದು, ಕೂಡಲೇ ಅಬಕಾರಿ ಆಯುಕ್ತರು ಅನುಮತಿ ಹಿಂಪಡೆಯಬೇಕೆಂದು ಅಂಬೇಡ್ಕರ್ ದಲಿತ ಸೇನೆಯ ಪ್ರಧಾನ ಕಾರ್ಯದರ್ಶಿ ಕಾಶಿನಾಥ್ ಅವರು ಮನವಿ ಮಾಡಿಕೊಂಡ್ರು. ಈಗಾಗಲೇ ಮೊನ್ನೆ ಜಿಲ್ಲಾಧಿಕಾರಿಗಳು ಏನು ಈ ಒಂದು MSIL ಅಂಗಡಿಗೆ ಪರವಾನಗಿ ನೀಡಿದರೆ ಅದನ್ನು ಕೂಡಲೇ ರದ್ದುಪಡಿಸಬೇಕು. ಈಗಾಗಲೇ ಒಂದು ಎರಡು ತಿಂಗಳ ಈಗಾಗಲೇ 2017 ಸಾಲಿನಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ನಮ್ಮ ಸಚಿವರಾಗಿರ್ತಕ್ಕಂಥ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ಜಿ ಅವರಿಗೆ ಕೂಡ ನಾವು ಮನವಿ ಮಾಡಿಕೊಂಡಿದ್ದೀವಿ. ಅವರು ಕೂಡ ತಮ್ಮ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ ಮನವಿ ಪತ್ರ ಮೂಲಕ ತಾವು ಮನವಿಯನ್ನು ಸಲ್ಲಿಸಿದ್ದಾರೆ. ಆದರೂ ಕೂಡ ನಮ್ಮ ಸಂಬಂಧಪಟ್ಟಿರ್ತಕ್ಕಂಥ ಶಾಸಕರಾಗಿರ್ತಕ್ಕಂಥ ಶ್ರೀಮತಿ ಖನಿಜಾ ಪಾತಿಮಾ ಮೇಡಮ್ಜಿ ಅವರು ಕೂಡ ಈಗಾಗಲೇ ಮೊನ್ನೆ ಜಿಲ್ಲಾಧಿಕಾರಿಗಳು ಕೂಡ ಲೆಟರನ್ನು ಕೊಟ್ಟಿದ್ದಾರೆ. ಈಗಾಗಲೇ ಸಂಬಂಧಪಟ್ಟಿರ್ತ ಅಧಿಕಾರಿಗಳು ಈ ಒಂದು MSIL ಅಂಗಡಿ ಅಲ್ಲಿಯ ಸ್ಥಳೀಯ ಬಡಾವಣೆಯ ನಾಗರಿಕರು ಎಲ್ಲರೂ ಸೇರಿಕೊಂಡು ಈಗಾಗಲೇ ಮನವಿ ಪತ್ರ ಸಲ್ಲಿಸಿದರೂ ಕೂಡ ಇದಕ್ಕೆ ಯಾಕೆ ವಿಳಂಬ ತೋರ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ತಿಳಿತಾ ಇಲ್ಲ. ಆದರೂ ಕೂಡ ಮೊನ್ನೆ ಜಿಲ್ಲಾಧಿಕಾರಿಗಳು ಕೂಡಲೇ ಈ ಒಂದು ಮನವಿಯನ್ನು ನಾವೇನು ಸಲ್ಲಿಸ್ತಾ ಇದ್ದೀವಿ, ನಮ್ಮ ಮನವಿಗೆ ಸ್ಪಂದಿಸಿ ಕೂಡಲೇ ಆ MSIL ಅಂಗಡಿಯನ್ನು ಕೂಡಲೇ ರದ್ದುಪಡಿಸಿ ಅಲ್ಲಿಯ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಾವು ಆಗ್ರಹಪಡಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಬಡಾವಣೆಯ ನಾಗರಿಕರು ಉಪಸ್ಥಿತರಿದ್ದರು. ಪುಟ್ಟ ಬ್ರೇಕ್ನ ನಂತರ ಮತ್ತೆ ಇನ್ನಷ್ಟು ವಾರ್ತೆಗಳನ್ನು ನಿರೀಕ್ಷಿಸಿ. ಜಿಲ್ಲೆಯಲ್ಲಿ ಮೋಡ ಬಿತ್ತನೆಗೆ ಹಕ್ಕೊತ್ತಾಯಿಸಿ ಮಾರುತಿ ಮಾನ್ಪಡೆ ಆಗ್ರಹ. ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್,
ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಳ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಬ್ ಮಾರ್ಕೆಟ್, ಕಲ್ಬುರ್ಗಿ. ದೂರವಾಣಿ 0847226152. ಲಗೇಜ್ ಶಾಪಿ, the biggest multi-brand luggage showroom in North Karnataka is now in your city, Gulbarga. Authorized dealers for VIP, Alpha, Skybags, Aristocrat, Fast Track, Wildcraft, Bagit, Caprese, Victorinox, etc. Luggage Shoppe provides airbags, trolleys, suitcase, briefcase, school bags, college bags, document bags, cash bags, wallets, tiffin bags, etc. Ladies office bags, ladies handbags, clutches, ladies laptop bags, imported ladies handbags and bridal collection. Accessories like cosmetic pouch, toiletry kit, money belt, passport holder, etc. One-stop destination for luggages. Visit Luggage Shoppe, BB Sung Shopping Complex, opposite Veterinary Hospital, Sedam Road, Gulbarga. Contact number 08472-236-333 or 97421-36333. ಮತ್ತೊಮ್ಮೆ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಜಿಲ್ಲೆಯಲ್ಲಿ ಮಳೆಯ ಕೊರತೆಯಿಂದ ಬೆಳೆಗಳು ಒಣಗಿ ಹೋಗುತ್ತಿದ್ದು ಮೋಡ ಬಿತ್ತನೆಗೆ ಜಿಲ್ಲಾಡಳಿತ ತೀರ್ಮಾನ ತೆಗೆದುಕೊಳ್ಳುವಂತೆ ಕರ್ನಾಟಕ ಪ್ರಾಂತ ರೈತ ಸಂಘದ ನಾಯಕ ಮಾರುತಿ ಮಾನ್ಪಡೆ ಬೇಡಿಕೆ ಮುಂದಿಟ್ಟರು. ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ಜುಲೈ ತಿಂಗಳಲ್ಲಿ ಜಿಲ್ಲೆಯ ವಾಡಿಕೆಯ ಮಳೆ ಪ್ರಮಾಣದಲ್ಲಿ ಸರಾಸರಿ ಶೇಕಡ 56% ಕೊರತೆಯಾಗಿದೆ. ಆಗಸ್ಟ್ ತಿಂಗಳು ಆರಂಭವಾಗಿ ಒಂದು ವಾರ ಕಳೆದರೂ ಮಳೆಯಾಗಿಲ್ಲ. ಹೀಗೆಯೇ ಒಂದು ವಾರ ಕಳೆದರೆ ಬೆಳೆ ಒಣಗಿ ಹೋಗಿ ರೈತ ಸಂಕಷ್ಟಕ್ಕೆ ಸಿಲುಕುತ್ತಾನೆ ಎಂದರು. ಜಿಲ್ಲೆಯಲ್ಲಿ ಕುಡಿಯುವ ನೀರು, ಮೇವು ಮತ್ತು ಪಡಿತರ ವ್ಯವಸ್ಥೆಗೆ ಕೊರತೆಯಾಗದಂತೆ ನೋಡಿಕೊಳ್ಳಬೇಕು. ಉದ್ಯೋಗ ಖಾತ್ರಿ ಯೋಜನೆ ವ್ಯವಸ್ಥಿತವಾಗಿ ನಡೆಸಬೇಕು. ಭೀಮಾ ನದಿಗೆ ಆಲಮಟ್ಟಿ ಅಣೆಕಟ್ಟಿನಿಂದ ಇಂಡಿ ಶಾಖಾ ಕಾಲುವೆ ಮೂಲಕ ನೀರು ಹರಿಸಬೇಕು. ಇವತ್ತಿಗೆ ಮಳೆ ತುಂಬಾ ಕಡಿಮೆ, ಸರಾಸರಿ ನಮ್ಮಲ್ಲಿ ಜುಲೈ ತಿಂಗಳಲ್ಲಿ 150 mm ಮಳೆ ಬರಬೇಕಾಗಿತ್ತು, 150-190 ಸ್ವಲ್ಪ ಅತಿ ಹೆಚ್ಚು ಮಳೆ ಬರತಕ್ಕಂಥ ಪ್ರದೇಶ ಅಂದರೆ ಚುಂಚೋಳಿ 191 ಎವರೇಜ್ ಮಳೆ ಇತ್ತು ಜುಲೈಯಲ್ಲಿ. ಹಾಗಾಗಿ ಮಳೆ ಪರ್ಸೆಂಟೇಜ್ ತುಂಬ ಕಡಿಮೆ ಅಂದರೆ ತುಂಬ ಕಡಿಮೆ ಆಗಿದೆ. ಎವರೇಜ್ ಒಂದೊಂದು ತಾಲೂಕಿನಲ್ಲಿ ಜುಲೈ ತಿಂಗಳಲ್ಲಿ -56% ಇದೆ ಎವರೇಜ್ ಇಲ್ಲ, ಇಡೀ ಜಿಲ್ಲೆಗೆ ಎವರೇಜ್ 56-56% ಮಳೆ ಕೊರತೆ ಜುಲೈ ತಿಂಗಳಲ್ಲಿ. ಇದು ನಮಗೆ ತುಂಬ ಪೆಟ್ಟು ಕೊಡ್ತಾ ಇರ್ತಕ್ಕಂಥ ರೀತಿ ಭಯ ಆಗಿದೆ. ಸುಮಾರು ಬಿತ್ತನೆ ಪ್ರದೇಶ ಅವರು ಅಗ್ರಿಕಲ್ಚರ್ ಮಾಡಿದ್ರೆ 96% ಬಿತ್ತನೆ ಪ್ರದೇಶ ಆಗಿದೆ, ಸುಮಾರು 64 ಲಕ್ಷ. ಸೇಡಂನಲ್ಲಿ ಇತ್ತೀಚೆಗೆ ಕಾರ್ಖಾನೆಯಲ್ಲಿ ನಡೆದ ದುರ್ಘಟನೆಗೆ ಬಲಿಯಾದ 6 ಜನ ಕಾರ್ಮಿಕರ ಸಾವು ಪ್ರಕರಣದ ತನಿಖೆ ನಡೆಸಿ ಅವರ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಪರಿಹಾರ ವಿತರಿಸಬೇಕು ಎಂದು ಆಗ್ರಹಿಸಿದರು. ಅವರಿಗೆ ರಕ್ಷಣೆ ಕೊಡಬೇಕು ಕಾರ್ಮಿಕರಿಗೆ. ದೂರದ ಊರಿನಿಂದ ಬಂದಿದ್ದಾರೆ, ರಾಜಸ್ಥಾನದಿಂದ ಬಂದಿದ್ದಾರೆ, ಗುಜರಾತ್ ಅವರು ಇದ್ದಾರೆ, ಆಮೇಲೆ ಬಿಹಾರದವ್ರು ಇದ್ದಾರೆ, UP ಅವರಿದ್ದಾರೆ. ಸುಮಾರು 7-8 ರಾಜ್ಯಗಳಿಂದ ಕೂಲಿಕಾರರಿಗೆ ಕಡಿಮೆ ಕೂಲಿ ಏಟು ಕೇಳಿದ್ರೆ 200-300 ರೂಪಾಯಿ ಕೂಲಿ ಇದೆ. ಎಷ್ಟು ಯಾಕೆ 7 ಗಂಟೆ ತನಕ ಕೆಲಸ ಮಾಡಿದರೆ ಅಂತಂದರೆ ನಮಗೆ ಅಂಜಿಸಿ ಕೆಲಸ ಮಾಡಿಸ್ತಾರೆ ಅಂತ ಹೇಳ್ತಾರೆ. 7 ಗಂಟೆ ತನಕ ಯಾಕೆ ಅಂದ್ರೆ ಆಕ್ಸಿಡೆಂಟ್ ಆಗುವಾಗ 7 ಗಂಟೆ, 7 ಗಂಟೆ ತನಕ ಯಾಕೆ ನೀವು ಕೆಲಸ ಮಾಡಿರಿ? ಕತ್ತಲಾಗ್ಯದ, ಕತ್ತಲಾದಂಗೂ ಕೆಲಸ ಯಾಕೆ ಮಾಡ್ತಾ ಇದ್ರಿ? ಒತ್ತಾಯ ಮಾಡಿ ಹೆಂಗೆ ಬೇಗ ಬೇಗ ಇಷ್ಟು ಟಾರ್ಗೆಟ್ ಕೊಟ್ಟು ಇಷ್ಟು ಕೆಲಸ ಮುಗಿಸ್ಬೇಕು ಅಂತೇಳಿ ನಿಂತು ಒತ್ತಾಯ ಮಾಡಿದ್ರಿಂದ ಕೆಲಸ ಮಾಡಿವಿ ಅಂತಾರೆ. ಇದೆಲ್ಲನೂ ಕೂಡ ಆ ಕಂಡೀಷನ್ ಭಾಳ ಕೆಟ್ಟ ಕಂಡೀಷನ್ ಇದೆ ಅಂತಕ್ಕಂಥ ಮಾತನ್ನ ಹೇಳ್ತೀವಿ. ಯಾರ ಮೇಲೆ ಕೇಸ್ ಮಾಡಬೇಕು ಅನ್ನೋ ವಿಷಯ ಇದೆ. ಯಾರಿಗೆ ಮಾಡ್ತಾರೆ? ಅಲ್ಲಿಂದ ಸೈಟ್ ಮ್ಯಾನೇಜರ್ಗಳಿಗೆ ಮಾಡ್ತಾರೆ, ಫೀಲ್ಡ್ ಆಫೀಸರ್ಗಳಿಗೆ ಮಾಡ್ತಾರೆ. ಪ್ರಿನ್ಸಿಪಲ್ ಎಂಪ್ಲಾಯರ್ ಯಾರ, ಅದರ ಅವ್ರ ಮಾಲಕರು ಯಾರ, ಮಾಲಕರ ಮೇಲೆ ಶ್ರೀ ಮಾಲಕರು ಯಾರ, ಅವ್ರ ಮೇಲೆ ಕೇಸ್ ಮಾಡಬೇಕು, ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡಬೇಕು, ಬಂದು ಅವ್ರ ಮೇಲೆ ಜವಾಬ್ದಾರಿಯನ್ನು ಫಿಕ್ಸ್ ಮಾಡಿ ಅವ್ರ ಮೇಲೆ ಕೇಸ್ ಮಾಡಬೇಕು ಅಂತಕ್ಕಂಥ ಮಾತನ್ನು ಪೊಲೀಸರಿಗೆ ನಾನು ಕೇಳ್ತೀನಿ ಸರ್. ಇಷ್ಟು ಆ ವಿಷಯಕ್ಕೆ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಸರ್. ಕಾರ್ಮಿಕರ ಸಮಸ್ಯೆಗಳನ್ನು ಪರಿಹರಿಸುವಂತೆ ಆಗ್ರಹಿಸಿ ಭಾರತೀಯ ಮಜ್ದೂರ್ ಸಂಘದ ಕಾರ್ಯಕರ್ತರು ಇಲ್ಲಿನ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಮುಖಾಂತರ ಪ್ರಧಾನಿಗಳಿಗೆ ಮನವಿ ಸಲ್ಲಿಸಿದರು. ಜಿಲ್ಲಾ
ಪ್ರತಿಭಟನೆಯನ್ನುದ್ದೇಶಿಸಿ ಮಾತನಾಡಿದ ಸಂಘಟನೆಯ ರಾಜ್ಯ ಕಾರ್ಯದರ್ಶಿ ಶಂಕರ್ ಸೂಲೆಗಾಂವ್, ಕರ್ನಾಟಕ ಪ್ರದೇಶದಲ್ಲಿ ಅಸಂಘಟಿತ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಕಾರ್ಮಿಕರ ಪರಿಸ್ಥಿತಿ ಚಿಂತಾಜನಕವಾಗಿದ್ದು, ಅನೇಕ ವರ್ಷಗಳಿಂದ ಕನಿಷ್ಠ ವೇತನದಿಂದ ವಂಚಿತರಾಗಿರುವ ಸ್ಕೀಮ್ ವರ್ಕರ್ಸ್ ಆಗಿ ಕೆಲಸ ಮಾಡುತ್ತಿರುವ ಅಂಗನವಾಡಿ, ಆಶಾ ಮತ್ತು ದಿನಗೂಲಿ ನೌಕರರು, ಆಟೋ ಚಾಲಕರು, ಮನೆ ಕೆಲಸದವರು, ಧೋಬಿಗಳು, ಕಟ್ಟಡ ಕಾರ್ಮಿಕರು, ಹಮಾಲಿಗಳು, ಬೀದಿ ಬದಿ ವ್ಯಾಪಾರಿಗಳು, ಹಲವು ಬಗೆಯ ಕಾರ್ಮಿಕರ ಸ್ಥಿತಿ ಸ್ವರಾಜ್ಯ ಬಂದು 60 ವರ್ಷಗಳಾದರೂ ಸುಧಾರಣೆ ಕಂಡಿಲ್ಲ. ಹಾಗಾಗಿ ಈ ಎಲ್ಲಾ ಕಾರ್ಮಿಕರನ್ನ ಸರ್ಕಾರಿ ನೌಕರರನ್ನಾಗಿ ಪರಿಗಣಿಸಿ ಅವರಿಗೆ ಸಾಮಾಜಿಕ ಭದ್ರತೆ ಒದಗಿಸಿ ಕನಿಷ್ಠ ವೇತನ ಜಾರಿ ಸೇರಿದಂತೆ ಕೆಲವು ಬೇಡಿಕೆಗಳನ್ನ ಈಡೇರಿಸಬೇಕೆಂದು ಅವರು ಆಗ್ರಹಿಸಿದ್ರು. ಕಳೆದ 18 ವರ್ಷದಿಂದ ಯಾರಿಗೆ ಕಾಯಂ ನೌಕರಿಗಳಿಲ್ಲ, ಕುತ್ತಿಗೆ ಕಾರ್ಮಿಕರಿಗೆ ಸುಪ್ರೀಂ ಕೋರ್ಟ್ ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂದರೂ ಕೂಡ ಇದುವರೆಗೂ ಅದು ಜಾರಿ ಆಗ್ತಾ ಇಲ್ಲ. ಬರೀ ಗುತ್ತಿಗೆ ಕಾರ್ಮಿಕರು ಮಿನಿಮಮ್ ವೇಜಸ್ಗಿಂತ ಕಡಿಮೆ ದರದಲ್ಲಿ ಕೆಲಸ ಮಾಡೋದು ಮುಂದುವರೆದಿದೆ. ಆಮೇಲೆ ಅದು ಯಾರಿಗೆ ಈ ಸಾಮಾಜಿಕ ಭದ್ರತೆ ಇಲ್ಲ, ಕೆಲಸದ ಭದ್ರತೆ ಇಲ್ಲ, ಅದು ಔಟ್ಸೋರ್ಸ್ ಅಂತ ಗುತ್ತಿಗೆ ಕಾರ್ಮಿಕೆಯಲ್ಲಿಯೂ ಕೂಡ ಇನ್ನೊಂದು ಹೊಸ ವಿಧಾನವನ್ನು ಅವರು ಅಳವಡಿಸ್ತಾ ಇದ್ದಾರೆ. ಪ್ರಿನ್ಸಿಪಲ್ ಎಂಪ್ಲಾಯರಿಗೆ ಅಂದರೆ ಕಾರ್ಮಿಕ ಕಾರ್ಖಾನೆಯ ಮಾಲೀಕರಿಗೆ, ಕಾರ್ಮಿಕರಿಗೂ ದುಡಿಯುವ ಕಾರ್ಮಿಕರಿಗೂ ಯಾವ ಸಂಬಂಧಗಳಿಲ್ಲ. ಇದನ್ನೆಲ್ಲ ಹೊಡೆದಾಕಿ ಕಾಯಂ ಸ್ಥಳೀಯರಿಗೆ ನೌಕರಿ ವ್ಯವಸ್ಥೆ ಕೊಡಬೇಕು, ಗುತ್ತಿಗೆ ಕಾರ್ಮಿಕರಿಗೆಲ್ಲರಿಗೂ ಸಮಾನ ವೇತನ, ಸಮಾನ ಕೆಲಸ, ಸಮಾನ ಸೌಲಭ್ಯಗಳು ಅವರಿಗೂ ನೀಡಬೇಕು, ಸಮವಸ್ತ್ರಗಳು, ಸೇಫ್ಟಿ ಇಕ್ವಿಪ್ಮೆಂಟ್ ಹಿಡ್ಕೊಂಡು ಗ್ರ್ಯಾಚುಯೇಟಿ ಕೂಡ ಎಲ್ಲ ಸೌಲಭ್ಯಗಳಿಂದ ಇವತ್ತು ಗುತ್ತಿಗೆ ಕಾರ್ಮಿಕರು ವಂಚಿತರಾಗಿದ್ದಾರೆ. ಅವ್ರನ್ನ ಶೀಘ್ರದಲ್ಲಿ ಅವನ್ನ ಜಾರಿಗೊಳಿಸಬೇಕು ಅಂತ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಲ್ಲಿ ಒತ್ತಾಯ ಮಾಡ್ತಾ ಇಂದಿನ ನಾವು ಮನವಿಯನ್ನು ಕೊಡ್ತಾ ಇದ್ದೀವಿ. ಶಂಕರ್ ಸುಲೆಗಾಂವ್. ಈ ಸಂದರ್ಭದಲ್ಲಿ ಭೀಮರಾವ್ ಸಾಳುಂಕೆ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿ ಉತ್ತರ ವಲಯದಿಂದ ಶ್ರೀಮಂತ ಇತಿಹಾಸ ಮೆರೆದ ಕಲಬುರಗಿ ವಿಷಯದ ಮೇಲೆ ಉಪನ್ಯಾಸ ಕಾರ್ಯಕ್ರಮವನ್ನು ಶಹಬಜಾರ್ನ ಆರಾಧನಾ ಪದವಿ ಮಹಾವಿದ್ಯಾಲಯದಲ್ಲಿ ಆಯೋಜಿಸಲಾಗಿತ್ತು. ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವೀರಭದ್ರ ಸಿಂಪಿ ಹಾಗೂ ವೇದಿಕೆ ಮೇಲಿನ ಉಪಸ್ಥಿತ ಗಣ್ಯರು ದೀಪ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿದರು. ನಂತರ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಉದ್ದೇಶ ಇದೆ ಶ್ರೀಮಂತ ಇತಿಹಾಸ ಅಂದ್ರೆ ಶ್ರೀಮಂತದ ಕೇವಲ ಉದ್ದೇಶ ಶ್ರೀಮಂತ ಅಲ್ಲ, ಎಷ್ಟೋ ಇವಾಗ ನಮ್ಗೆ ಗೊತ್ತಿರೋದಂತ ಎಷ್ಟೋ ಹಿರಿಯರು ನಮ್ಮ ಹಿರಿಯರು ಸಾಹಿತಿಗಳಿರ್ಬೋದು, ದೊಡ್ಡ ರಾಜ ಇರ್ಬೋದು, ಅಥವಾ ದೊಡ್ಡ ದೊಡ್ಡ ಚಿಂತಕರಿರ್ಬೋದು, ಅವರು ಬಿಟ್ಟುಹೋದಂತ ವಿಚಾರಧಾರೆಗಳೇ ಇವತ್ತು ನಮ್ಗೆ ಶ್ರೀಮಂತವಾಗಿ ಸಿಗ್ತಾ ಇದೆ. ಈ ಸಂದರ್ಭದಲ್ಲಿ ಹಿರಿಯ ಹೋರಾಟಗಾರ ಲಕ್ಷ್ಮಣ್ ದಸ್ತಿ, ಹಿರಿಯ ಉರ್ದು ಸಾಹಿತಿ ಡಾಕ್ಟರ್ ಮಾಜಿದ್ ದಾಗಿ, ಶರಣಬಸವೇಶ್ವರ ಕಲಾ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕ ಪ್ರೊಫೆಸರ್ ವೆಂಕಣ್ಣ ದೊಣ್ಣೇಗೌಡ, ಆರಾಧನಾ ಕಾಲೇಜಿನ ಪ್ರಾಚಾರ್ಯ ಚೇತನ್ ಗಾಂಗ್ಜಿ, ಕನ್ನಡ ಪರ ಹೋರಾಟಗಾರ ಮಂಜುನಾಥ್ ಹಾಗರ್ಗಿ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಕಲಬುರಗಿ ಉತ್ತರ ವಲಯದ ಅಧ್ಯಕ್ಷ ಲಿಂಗರಾಜ್ ಸಿರ್ಗಾಪುರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಕೇಂದ್ರ ಸರ್ಕಾರ ಸಾಕ್ಷರ ಭಾರತ ಕಾರ್ಯಕ್ರಮ ಸ್ಥಗಿತಗೊಳಿಸಿರುವ ಪರಿಣಾಮ ಕಳೆದ 8 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಪ್ರೇರಕರು ನಿರುದ್ಯೋಗಿಗಳಾಗಿದ್ದಾರೆ ಎಂದು ಶ್ರಮಜೀವಿಗಳ ವೇದಿಕೆ ಅಧ್ಯಕ್ಷ ಚಂದ್ರಶೇಖರ್ ಹಿರೇಮಠ್ ಇಲ್ಲಿನ ಪತ್ರಿಕಾಗೋಷ್ಠಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲೆಯಲ್ಲಿ ಭಾರತ ಸರ್ಕಾರದ ಸಾಕ್ಷರತಾ ಮಿಷನ್ ಅಡಿಯಲ್ಲಿ ಕಳೆದ 8 ವರ್ಷಗಳಿಂದ ಸತತವಾಗಿ ಸುಮಾರು 440 ಜನ ಸಾಕ್ಷರತಾ ಪ್ರೇರಕರಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಹಿಂದುಳಿದ ಈ ಪ್ರದೇಶದಲ್ಲಿ ಗ್ರಾಮೀಣ ಭಾಗದಲ್ಲಿ ಅನಕ್ಷರಸ್ಥರೇ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವುದರಿಂದ ಇವರುಗಳು ತಮ್ಮ ಗ್ರಾಮಗಳಲ್ಲಿ ಅನಕ್ಷರಸ್ಥರಿಗೆ ಶಿಕ್ಷಣ ನೀಡಿ ಅವರನ್ನು ಅಕ್ಷರಸ್ಥರನ್ನಾಗಿ ಮಾಡಿ ಜಾಗೃತಿ ಮೂಡಿಸುವ ಕಾರ್ಯದಲ್ಲಿದ್ದರು. ಆದರೆ ಕೇಂದ್ರ ಸರ್ಕಾರ ಸಾಕ್ಷರ ಭಾರತ ಕಾರ್ಯಕ್ರಮ ಸ್ಥಗಿತಗೊಳಿಸಿದ್ದ ಪರಿಣಾಮ ಕಳೆದ 8 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಪ್ರೇರಕರು ನಿರುದ್ಯೋಗಿಗಳಾಗಿದ್ದಾರೆ. ಕೂಡಲೇ ಇವರನ್ನ HKRDB ಅನುದಾನದಲ್ಲಿ ಈ ಕಾರ್ಯಕ್ರಮವನ್ನ ಮುಂದುವರಿಸಬೇಕೆಂದು ಅವರು ಪತ್ರಿಕಾಗೋಷ್ಠಿಯ ಮೂಲಕ ಒತ್ತಾಯಿಸಿದ್ರು. ಹಿಂದುಳಿದ ಭಾಗ ಇಲ್ಲಿ ಸ್ಟಿಲ್ ದೇರ್ ಆರ್ ಇಲ್ಲಿಟ್ರೇಟ್ಸ್ ಅಂತೇಳಿ ಗಣನೆಗೆ ತೆಗೆದುಕೊಂಡು ತನ್ನ ಅನುದಾನದಲ್ಲಿ ಸಾಧ್ಯವಾದರೆ HKRDB ಆ ಗೈಡ್ಲೈನ್ಸ್ನಲ್ಲಿ ಹೊಂದುತ್ತೋ ಇಲ್ಲ ನನಗೆ ಗೊತ್ತಿಲ್ಲ, ಸೊ ಅದರಲ್ಲಿ ಅಡಿಯಲ್ಲಿ ಆದರೂ ಈ ಕಾರ್ಯಕ್ರಮ ಮುಂದುವರಿಸ್ಕೊಳ್ಬೇಕು.
ಮತ್ತು ಈ ಪ್ರೇರಕರಿಗೆ ನೇಮಕ ಮಾಡಿಕೊಂಡಾಗ 2010 ಆವಾಗ ಟ್ರೈನಿಂಗ್ ಕೊಟ್ಟಾಗ ಇವರಿಗೆ ಗೌರವಧನ ಅಂತೇಳಿ 2000 ರೂಪಾಯಿ ಕೊಡ್ತಾಯಿದ್ರು ಮಾಸಿಕವಾಗಿ 2000. ಅದು 2017ರವರೆಗೂ ಹೆಚ್ಚಿಗೆ ಮಾಡಿಲ್ಲ, 2000 ಮುಂದುವರ್ಸ್ಕೊಂಡು ಬಂದಿದ್ದಾರೆ. ಅವರಿಗೆ ಕೊಟ್ಟಂಥ ಲಿಟ್ರೇಚರು, ಅವರಿಗೆ ಕೊಟ್ಟಂಥ ಗೈಡ್ಲೈನ್ಸ್ ಪ್ರಕಾರ ಅವರು 10:30 to 12:30 ಸ್ಕೂಲ್ನಲ್ಲಿ ಇರಬೇಕು. ಸ್ಕೂಲ್ನಲ್ಲಿ ಒಂದು ಬಿಲ್ಡಿಂಗ್ ಕೊಟ್ಟು ಒಬ್ಬ ಟೀಚರ್ಗೆ ಇದಕ್ಕೆ ಅಲಾಟ್ ಮಾಡಿರ್ತಾರೆ. ಸೊ ಆಮೇಲೆ ಮತ್ತೆ 4 ಗಂಟೆಗೆ ಬಂದು 6:00 ಸ್ಕೂಲ್ನಲ್ಲಿ ಇರಬೇಕು. ಸಾಯಂಕಾಲ ಯಾರ್ಯಾರಿಗೆ ಕೃಷಿಕರೇ ಹೆಚ್ಚಾಗಿ ಇಲ್ಲಿಟ್ರೇಟ್ಸ್ ಇರೋದು ರೂರಲ್ ಏರಿಯಾನಲ್ಲಿ, ಸೊ ಅಂಥವ್ರಿಗೆ ಸಾಯಂಕಾಲ ಮತ್ತೆ ಕ್ಲಾಸ್ ತೊಗೊಂಡು ಈ ಥರ ಕಂಟಿನ್ಯೂಸ್ ಆಗಿ ಅವರು ಪ್ರತಿನಿತ್ಯ 7-8 ಗಂಟೆ ಕೆಲಸ ಮಾಡೋಂಥ ಅವಕಾಶ ಇದೆ. ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಂವಿಧಾನಾತ್ಮಕ ಸ್ಥಾನಮಾನ ನೀಡಿ ಲೋಕಸಭೆಯಲ್ಲಿ ಅಂಗೀಕರಿಸುವುದಕ್ಕೆ ಹಿಂದುಳಿದ ವರ್ಗಗಳ ವತಿಯಿಂದ ಅಭಿನಂದನೆಗಳನ್ನು ಭಾಜಪಾ ಮಾಜಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶರಣಪ್ಪ ತಳವಾರ್ ಇಲ್ಲಿನ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಹತ್ತೊಂಬತ್ತು ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಸ್ಥಾಪನೆಯಾಗಿದ್ರೂ ಸಹ ಅದಕ್ಕೆ ಯಾವುದೇ ರೀತಿ ಸಂವಿಧಾನಾತ್ಮಕ ಸ್ಥಾನಮಾನ ಸಿಕ್ಕಿರಲಿಲ್ಲ. ಪ್ರಧಾನಿ ಮೋದಿಯವರು ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳಿಗೆ ನೀಡಿರುವ ಹಾಗೆ ಸಂವಿಧಾನಾತ್ಮಕ ಸ್ಥಾನಮಾನಗಳನ್ನು ಸಂವಿಧಾನ ಕಲಂ 338B ಮೂಲಕ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗವನ್ನು ತಿದ್ದುಪಡಿ ಮಾಡಿ ಕಾಯ್ದೆಯನ್ನ ಲೋಕಸಭೆಯಲ್ಲಿ ಮಂಡಿಸಿದ್ರು. ಹಿಂದುಳಿದ ವರ್ಗಗಳ ಬಂಧುಗಳು ಸರ್ವತೋಮುಖ ಅಭಿವೃದ್ಧಿಗಾಗಿ 2019 ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದ ಬಿಜೆಪಿ ಸರ್ಕಾರವನ್ನು 2ನೇ ಅವಧಿಗೆ ಅಧಿಕಾರಕ್ಕೆ ತರಬೇಕೆಂದು ಅವರು ಮನವಿ ಮಾಡಿದರು. ಕೆಲವು ದಿವಸಗಳ ಹಿಂದೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ನಮ್ಮ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಬಿಲ್ಲನ್ನು ಪಾಸ್ ಮಾಡಿದರೆ ಇವತ್ತು ನಾವು ಉತ್ಪೂರ್ಕವಾದಂಥ ಇಡೀ ರಾಷ್ಟ್ರದಲ್ಲಿರ್ತಕ್ಕಂಥ ಕೇಂದ್ರ ಸರ್ಕಾರದ ಎಲ್ಲ ಸಚಿವರಿಗೂ ಮತ್ತು ನಮ್ಮ ಪಕ್ಷದ ಹಿರಿಯ ನಾಯಕರಿಗೂ ಮತ್ತು ಇದಕ್ಕೆ ಎಲ್ಲರೂ ಬೆಂಬಲ ಕೊಟ್ಟಂಥ ಎಲ್ಲರೂ ಇವತ್ತು ನಾವು ಜಿಲ್ಲೆಯ ಪರವಾಗಿ ಇವತ್ತು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಆರ್ಟಿಕಲ್ 123 ತಿದ್ದುಪಡಿಯಾದ ನಂತರ 1953 ಏನೊಂದು ಆಯೋಗಗಳಿವೆ, 338 ಪರಿಶಿಷ್ಟ ಜಾತಿ ಆಯೋಗ. ಈ ಆಯೋಗದಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಸೌಲಭ್ಯ ಸಿಗ್ತಕ್ಕಂಥ ಈ ಒಂದು ಆಯೋಗ ಮಾಡಿದ್ದಕ್ಕಾಗಿ ನಮ್ಮ ದೊಡ್ಡ ಕೊಡುಗೆ ಕೊಟ್ಟಂಥ ನರೇಂದ್ರ ಮೋದಿಯವರನ್ನು ಎಲ್ಲ ನಮ್ಮ ನಾಯಕರನ್ನ ಇವತ್ತು ನಾವು ಹಿಂದುಳಿದವರು ಇವತ್ತು ನಾವು ಬಹಳಷ್ಟು ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಬಂದವರಂತ. ಶ್ರಾವಣ ಮಾಸದ 24ನೆಯ ತ್ರಿಲಿಂಗ ಇಷ್ಟಲಿಂಗ ಪೂಜೆಯನ್ನ ಹಾಗೂ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಇದೇ ದಿನಾಂಕ 11ರಿಂದ ಸೆಪ್ಟೆಂಬರ್ 10ರವರೆಗೆ ಶಿವಯೋಗೀಶ್ವರರ ನೂತನ ಸಂಸ್ಥಾನ ಹಿರೇಮಠದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಷಡಕ್ಷರಿ ಬ್ರಹ್ಮ ಬಾಲ ತಪಸ್ಸಿ ತಪೋರತ್ನ ದ್ವಿತೀಯ ಸಾಂಬಶಿವಾಚಾರ್ಯರು ಇಲ್ಲಿನ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಪ್ರತಿ ಶ್ರಾವಣ ಸೋಮವಾರ ರಾಜೋಪಚಾರ ಮಹಾಪೂಜೆ, ಸಾಮೂಹಿಕ ಇಷ್ಟಲಿಂಗ ಮತ್ತು ಶ್ರೀಮಠದ ಭಕ್ತಾದಿಗಳಿಂದ ಶ್ರೀಗಳಿಗೆ ತುಲಾಭಾರ ಸೇರಿದಂತೆ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಬಾರಿ 11,000 ರೈತರಿಗೆ ಸನ್ಮಾನ ಸಮಾರಂಭವನ್ನು ಆಯೋಜಿಸಲಾಗಿದೆ ಎಂದು ಅವರು ತಿಳಿಸಿದರು. ಮಹಾರಾಷ್ಟ್ರ ಆಂಧ್ರ ಕರ್ನಾಟಕದ ಹಲವಾರು ಭಕ್ತಾದಿಗಳು ಸಾಗರೋಪಾದಿಯಲ್ಲಿ ಹರಿದುಕೊಳ್ಳುವಂಥವರಿದ್ದಾರೆ. ಲಾತೂರು ಜಿಲ್ಲೆ ನಿಲಂಗ ತಾಲೂಕು ನಿಟ್ಟೂರಿನಿಂದ ಸಾವಿರಾರು ಭಕ್ತಾದಿಗಳು ಪಾದಯಾತ್ರೆಯ ಮೂಲಕ ಸರ್ಗರ್ಲಿಂದ ಗುಲ್ಬರ್ಗ ಮಹಾನಗರದಲ್ಲಿ 25ನೇ ತಾರೀಕು ಪ್ರವೇಶ ಮಾಡಿ 26ನೇ ತಾರೀಕಿನ ದಿವಸ ಗುಲ್ಬರ್ಗ ಮಹಾನಗರದ ರಾಜ್ಯ ವೀಧಿಯಲ್ಲಿ ಅತ್ಯಂತ ವೈಭವದಿಂದ ಮೆರವಣಿಗೆಯ ಮೂಲಕ ಪಂಚಲೋಹದ ಸಾಂಬಶಿವಯೋಗೀಶ್ವರ ನೂತನ ಮೂರ್ತಿಯನ್ನು ಉತ್ಸವದ ಮೂಲಕವಾಗಿ ಕರೆತಂದು ಕೇಸರಿ ಮಟ್ಟಕ್ಕೆ ತಲುಪಲಿದ್ದಾರೆ.
ಮಾರನೇ ದಿವಸ ಸೋಮವಾರ ದಿವಸ ಬೆಳಗ್ಗೆ ಪಂಚಲೋಹದ ಮೂರ್ತಿ ಪ್ರತಿಷ್ಠಾಪನೆಗೆ ಶ್ರೀಘಟ್ಟದಲ್ಲಿ ಈ ಸಂದರ್ಭದಲ್ಲಿ ಸುಭಾಷ್ ಬಿರಾದರ್, ದಯಾನಂದ್ ಪಾಟೀಲ್, ರವಿಚಂದ್ರ ಕ್ರಾಂತಿಕಾರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. 23ನೇ ಚಾತುರ್ಮಾಸ್ಯ ನಿಮಿತ್ತ ನಗರದ ಎನ್ವಿ ಕಾಲೇಜು ಆವರಣದಲ್ಲಿ ಉತ್ತರಾದಿ ಮಠದ ಪರಂಪರೆಯಲ್ಲಿ 42ನೇ ಯತಿಗಳಾದ ಶ್ರೀ ಸತ್ಯಾತ್ಮ ತೀರ್ಥ ಶ್ರೀ ಪಾದಂಗಳವರಿಂದ ಪ್ರವಚನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಧಾರ್ಮಿಕತೆ, ಪರೋಪಕಾರ, ಸಮಾಜದಲ್ಲಿ ಸುಧಾರಣೆ, ಪರಿವರ್ತನೆ, ತ್ಯಾಗ, ಈ ಯಾವ ಗುರಿಗಳನ್ನು ಉದ್ದೇಶಗಳನ್ನು ಇಟ್ಟುಕೊಳ್ಳದಂತೆ ಸ್ವಾರ್ಥದಿಂದ ಅವರು ಜೀವನವನ್ನು ನಡೆಸುವಂತೆ ಆದೀತು. ಈ ಹಿನ್ನೆಲೆಯಲ್ಲಿ ನಾನು ಕುಮಾರಾನ್ ಪಾಲಯೇ ನಿತ್ಯಂ ಕುಮಾರೀಂ ಪರಿಶಿಕ್ಷಯೇ, ಈ ದೃಷ್ಟಿಕೋನದಿಂದ ನನ್ನ ಗಂಡು ಮಕ್ಕಳನ್ನಾಗಲಿ ಹೆಣ್ಣು ಮಕ್ಕಳನ್ನಾಗಲಿ ನಾನು ಬೆಳೆಸ್ತಾ ಇದ್ದೇನೆ, ಅವರಿಗೆ ಶಿಕ್ಷಣವನ್ನು ನೀಡುತ್ತಾ ಇದ್ದೇನೆ. ನಾವು ತಿನ್ನುವಾಗ ಹಸಿದ ಮಕ್ಕಳು, ಅತಿಥಿಗಳು, ಅಭ್ಯಾಗತರು, ಬಂಧುಗಳು, ಪಶುಗಳು, ಪಕ್ಷಿಗಳು ಯಾವುದನ್ನೇ ಕಂಡಾಗ ಅವುಗಳಿಗೆ ನೀಡಿ ನಾವು ತಿನ್ನಬೇಕು ಅಂತನ್ನುವಂತಹ ಪ್ರಜ್ಞೆಯನ್ನು ನನ್ನ ಮಕ್ಕಳಿಗೆ ನಾನು ಕೊಟ್ಟಿದ್ದೇನೆ. ಆ ಶಿಕ್ಷಣವನ್ನು ನಾನು ನೀಡಿದ್ದೇನೆ. ಹೀಗಾಗಿ ಅವರಿಗೆ ಸ್ವಾರ್ಥದ ರುಚಿಯೇ ಕಂಡಿಲ್ಲ, ಅಥವಾ ಸ್ವಾರ್ಥದ ಬಗ್ಗೆ ಹೇಸಿಗೆ ಬಂದಿದೆ ಅವರಿಗೆ. ಅಲ್ಲಲ್ಲಿ ಸಮಾಜದಲ್ಲಿ ಕಾಣುವ ಸ್ವಾರ್ಥವನ್ನು ಕಂಡರೆ ಅವರಿಗೆ ಹೇಸಿಗೆ, ಅಯ್ಯೋ ಎಂತಹ ಸ್ವಾರ್ಥಿಗಳಿದ್ದಾರಲ್ಲ ಇವರು, ಇನ್ನೊಬ್ಬರಿಗೆ ಕೊಟ್ಟು ತಿನ್ನುವ ಔದಾರ್ಯ ಇವರಲ್ಲಿ ಇಲ್ಲಲ್ಲ ಅನ್ನುವ ರೀತಿಯಲ್ಲಿ ಅವರು ಪರಿತಪಿಸ್ತಾರೆ. ಈ ಮಟ್ಟಕ್ಕೆ ನನ್ನ ಮಕ್ಕಳನ್ನು ನಾನು ಶಿಕ್ಷಣ ಕೊಟ್ಟು ತಯಾರು ಮಾಡಿದ್ದೇನೆ. ನನಗೆ ತೃಪ್ತಿ ಇದೆ, ಧೈರ್ಯ ಇದೆ. ಯಾವ ಊರಿನಲ್ಲಿ, ಯಾವ ದೇಶದಲ್ಲಿ, ಯಾವ ಹೊತ್ತಿನಲ್ಲಿ ಹೇಗೆ ಬಿಟ್ಟರು ನನ್ನ ಮಕ್ಕಳು ಪರೋಪಕಾರಿಗಳಾಗಿ ನಿಸ್ವಾರ್ಥ ಸೇವೆಯನ್ನು ಮಾಡಿ ಒಳ್ಳೆಯ ಹೆಸರನ್ನು ತೆಗೆದುಕೊಂಡು ಬರ್ತಾರೆ ಅಂತನ್ನುವಂತಹ ಒಂದು ನಿಶ್ಚಿಂತತೆ ನನಗಿದೆ. ಮಕ್ಕಳು ಹಾಗಿರಬೇಕು, ಹೀಗಿರಬೇಕು ಅನ್ನುವ ಅಪೇಕ್ಷೆಗಳು ಮಾತ್ರ ಮನಸ್ಸಿನಲ್ಲಿ ತಾಂಡವ ಮಾಡುತ್ತಾ ಇದ್ದು ಅದಕ್ಕೆ ಬೇಕಾದ ಸಾಧನೆ. ಕಲಬುರಗಿಯ ಇಂದಿನ ಉಷ್ಣಾಂಶ 31°C, ಕನಿಷ್ಠ 23°C. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಸಂಬಳ ನೀಡದೇ ಇದ್ದದ್ದಕ್ಕೆ ಇಎಸ್ಐಸಿ ಸಿಬ್ಬಂದಿಗಳಿಂದ ಆಸ್ಪತ್ರೆ ಆವರಣದಲ್ಲಿ ಪ್ರತಿಭಟನೆ. ಅಕ್ರಮ ಪಶು ಸಾಗಾಣಿಕೆಯಲ್ಲಿ ಪೊಲೀಸರ ಕೈವಾಡ, ರಾಮಸೇನಾ ಕರ್ನಾಟಕ ಕಾರ್ಯಕರ್ತರ ಆರೋಪ. ಶಾಸಕಿ ಮಾತಿಗೂ ಬೆಲೆ ನೀಡದೆ ವೈನ್ ಶಾಪ್ ತೆರೆಯಲು ಅನುಮತಿ ನೀಡಿರುವ ಅಬಕಾರಿ ಆಯುಕ್ತರ ವಿರುದ್ಧ ಶಿವಶಕ್ತಿ ಬಡಾವಣೆಯ ನಿವಾಸಿಗಳಿಂದ ಪ್ರತಿಭಟನೆ. ಜಿಲ್ಲೆಯಲ್ಲಿ ಮೋಡ ಬಿತ್ತನೆಗೆ ಹಕ್ಕೊತ್ತಾಯಿಸಿ ಮಾರುತಿ ಮಾನ್ಪಡೆ ಆಗ್ರಹ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ಇನ್ನಷ್ಟು ಸ್ಥಳೀಯ ಸುದ್ದಿಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು.
ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಲ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಪರ್ ಮಾರ್ಕೆಟ್ ಕಲಬುರಗಿ. ದೂರವಾಣಿ 0847226159. Brand Luggage Showroom in North Karnataka is now in your city, Gulbarga. Authorized dealers for VIP, Alpha, Skybags, Aristocrat, Fast Track, Wildcraft, Bagit, Caprese, Victorinox, etc. Luggage Shoppe provides airbags, trolleys, suitcase, briefcase, school bags, college bags, document bags, cash bags, wallets, tiffin bags, etc. Ladies office bags, ladies handbags, clutches, ladies laptop bags, imported ladies handbags and bridal collection. Accessories like cosmetic pouch, toiletry kit, money belt, passport holder, etc. One-stop destination for luggages. Visit Luggage Shoppe, VV Sung Shopping Complex, opposite Veterinary Hospital, Sedam Road, Gulbarga. Contact number 0847-236-333 or 97421-36333.